ಮಾಹಿತಿನ ಕೊಟ್ಟಿದ್ದೇವೆ. ಪರಿಸರ ಸ್ನೇಹಿ ಗಣಪತಿಯನ್ನ ಮಾಡಬೇಕು ಅಂತ. ಮತ್ತು 7 ಪ್ರದೇಶಗಳಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಹೇಳ್ತೇವೆ. ದಾವಣಗೆರೆ ಅಲ್ಲಿನ ಎಲ್ಲ ತಾಲೂಕುಗಳಲ್ಲೂ ಕೂಡ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಏನು ಸಮಸ್ಯೆ ಇಲ್ಲ. ಮತ್ತು 41 ಸ್ಥಳಗಳಲ್ಲಿ ನಾವು ಗಣೇಶನನ್ನ ವಿಸರ್ಜನೆ ಮಾಡಲು ಕೂಡ ಸ್ಥಳವನ್ನು ಗುರುತಿಸಿದ್ದೇವೆ. ಸಾರ್ವಜನಿಕರು ಅತ್ಯಂತ ಸೌಹಾರ್ದ ರೀತಿಯಲ್ಲಿ ಮಾಲಿನ್ಯ ರಹಿತವಾದಂತಹ ಒಂದು ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಹೆಚ್ಚಿಸುವಂತಹ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು. ಈ ಬೆಲ್ಲದ ಗಣಪತಿಯನ್ನು ಕೂಡ ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಅಂತ ಮೀಡಿಯಾದ ಪರವಾಗಿ ಒಂದು ಸ್ಪೆಷಲಿಟಿ ಏನು ಅಂದ್ರೆ ಈ ಕಬ್ಬಿನ ಜ್ಯೂಸ್ ಅನ್ನು ತಯಾರು ಮಾಡಿ ಅದರಲ್ಲಿ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಹಾಕದಲ್ಲೇ ಪಾಕವನ್ನು ತೆಗೆದು ಆ ಪಾಕವನ್ನ 150-200 ಡಿಗ್ರಿ ಅಷ್ಟು ಟೆಂಪರೇಚರ್ ಅಲ್ಲಿ ಕಾಯಿಸಿ ಇದನ್ನ ಗಣೇಶನ ಅಚ್ಚನ್ನ ಮಾಡಿ ಆ ಅಚ್ಚಿಗೆ ಪಾಕವನ್ನು ಬಿಟ್ಟಾಗ ಈ ರೀತಿ ಗಣೇಶಗಳನ್ನ ತಯಾರು ಮಾಡಲಾಗುತ್ತದೆ. ಸೊ ಇದು ಸಂಪೂರ್ಣವಾಗಿ ಸಾವಯವವಾಗಿರುತ್ತೆ, ಅಂದ್ರೆ ಆರ್ಗ್ಯಾನಿಕ್. ಇದು ಯಾವುದೇ ಸಂದರ್ಭದಲ್ಲೂ ಕೂಡ 0.1% ಅಷ್ಟು ಕೆಮಿಕಲ್ನ ಇದು ಉಪಯೋಗಿಸೇ ಇಲ್ಲ. ಇದು ಒಂದು. ಎರಡನೇ ಬಹಳ ಪ್ರಮುಖ ಅಂದ್ರೆ ರೈತರಿಂದ ಖರೀದಿಸಿದಂತಹ ಕಬ್ಬಿನಿಂದ ತಯಾರು ಮಾಡಿರುವಂತಹ ಗಣೇಶ. ಸೊ ಇದು ರೈತರಿಗೆ ನೇರವಾಗಿ ಅವರಿಗೆ ಅನುಕೂಲ ಆಗುತ್ತೆ. ಮತ್ತು ಎರಡನೇದು ಈ ಕೆಲಸ ಮಾಡುವಂಥವರು ಸಾಮಾನ್ಯ ಸ್ಥಳೀಯರೇ ಆಗಿರ್ತಾರೆ, ಅವರು ಕೂಡ ಕೆಲಸ ಸಿಕ್ಕಂತಾಗುತ್ತೆ. ಮತ್ತು ಈ ಗಣೇಶವನ್ನ ಪೂಜೆ ಮಾಡಿದ ನಂತರ ಈ ಬೆಲ್ಲ ಆಗಿರೋದ್ರಿಂದ ಇದನ್ನ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಕೂಡ ವಿತರಣೆಯನ್ನು ಮಾಡಬಹುದಾಗಿರುತ್ತೆ. ಸದ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ 0 ವೇಸ್ಟೇಜ್. ಸೊ ಭಕ್ತಿಭಾವದೊಂದಿಗೆ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಇದು ಬಹಳ ಅನುಕೂಲ ಮಾಡುತ್ತೆ. ಸೊ ಆದ್ದರಿಂದ ನಾನು ದಾವಣಗೆರೆ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ ಕೋರ್ಕೊಳ್ಳೋದೇನಂತೆ, ಈ ಥರದ ಪರಿಸರ ಸ್ನೇಹಿ ಗಣಪನನ್ನು ಎಲ್ಲರೂ ಕೂಡ ಇಟ್ಟು ಆರಾಧನೆ ಮಾಡಬೇಕಾಗಿರುತ್ತೆ. ಸೊ ಇದನ್ನು ಈಗ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು, ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರ್ ಇವರ ಜೊತೆಯಾಗಿ ಈಗ ತರಿಸಿಟ್ಟಿದ್ದಾರೆ. ನೆಕ್ಸ್ಟು ಇದನ್ನು ಕೆಲವು ಅಂಗಡಿಗಳಲ್ಲಿ ಒಂದು ಅಂದಾಜು 200 ಮೂರ್ತಿಗಳನ್ನು ನಾವು ಲಭ್ಯ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಪ್ರೊಡಕ್ಷನ್ ಅನ್ನು ನಮ್ಮ ದಾವಣಗೆರೆಯಲ್ಲೇ ಮಾಡಿಸೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಇದರ ಜೊತೆಗೆ ಬರುವ ಮುಂದಿನ ತಿಂಗಳಲ್ಲಿ ಬರುವಂತಹ ಹಬ್ಬಗಳಲ್ಲೂ ಕೂಡ ವಿಜಯದಶಮಿ ಆಗಿರ್ಬೋದು, ಆಯುಧ ಪೂಜೆ ಆಗಿರ್ಬೋದು, ಅವಾಗಲೂ ಕೂಡ ಬೆಲ್ಲದ ಮಾಡಿದಂತಹ ಮೂರ್ತಿಗಳನ್ನು ಪರಿಸ್ಥಾಪನೆ ಮಾಡಿಕೊಳ್ಬೋದಾಗಿರುತ್ತೆ ನಾಗರಿಕರು. ಮತ್ತು ನೆಕ್ಸ್ಟ್ ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ಮತ್ತು ಸ್ವಸಹಾಯ ಗುಂಪುಗಳ ಮುಖಾಂತರ ಈ ಮದುವೆ ಫಂಕ್ಷನ್ಗಳಲ್ಲಿ ಏನಾಗುತ್ತೆ, ಬ್ಯಾಗ್ ತಾಂಬೂಲ ಕೊಡ್ತಾರಲ್ಲ ಸಾಮಾನ್ಯವಾಗಿ, ಆ ತಾಂಬೂಲವನ್ನು ಕೊಡುವ ಸಂದರ್ಭದಲ್ಲೂ ಕೂಡ ಸ್ವಸಹಾಯ ಗುಂಪಿನವರು ಮಾಡಿದಂತಹ ಬ್ಯಾಗ್ ಮತ್ತು ಬೆಲ್ಲದಿಂದ ತಯಾರು ಮಾಡಿದಂತಹ ಅಚ್ಚು, ಅದರಲ್ಲಿ ಗಣೇಶನ ವಿಗ್ರಹ ಆಗಿರ್ಬೋದು ಅಥವಾ ಗಂಡು ಹೆಣ್ಣಿನ ವಿಗ್ರಹ ಆಗಿರ್ಬೋದು ಅಚ್ಚನ್ನ ತಯಾರು ಮಾಡಿ, ಅಥವಾ ಬೊಂಬೆ ಒಂದು ಉತ್ತಮ ಬೊಂಬೆ ಇರ್ಬೋದು ಅಥವಾ ಈಶ್ವರ ಪಾರ್ವತಿ ಇರ್ಬೋದು, ಅಂದರೆ ಅವ್ರಿಗೆ ಅವರ ಸಂಸ್ಕೃತಿ ಅವರ ಕಲ್ಚರ್ಗೆ ಅನುಗುಣವಾಗಿ ಇದನ್ನು ಉಪಯೋಗಿಸ್ಕೊಂಡ್ರೆ ಇದರಲ್ಲಿ ಒಂದು ಪರಿಸರ ಸ್ನೇಹಿನೂ ಆದಂಗಾಗುತ್ತೆ, ರೈತರಿಗೆ ಆದಾಯ ಮೂಲಗಳನ್ನು ಸಂಪನ್ಮೂಲಗಳನ್ನು ಜಾಸ್ತಿ ಮಾಡಿದಂಗಾಗುತ್ತೆ, ಮತ್ತು ನಮ್ಮ ಜಿಲ್ಲೆಯಲ್ಲೇ ತಯಾರು ಮಾಡಿದಂಥ ಉತ್ಪನ್ನಗಳಿಗೆ ನಮ್ಮ ಜಿಲ್ಲೆಯಲ್ಲೇ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡುತ್ತೆ. ಸೊ ಇದರಿಂದ ನಮ್ಮ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ ಹೆಚ್ಚು ಇನ್ನೂ ಸುಧಾರಣೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ದರಿಂದ ಎಲ್ಲ ಸಾರ್ವಜನಿಕರಲ್ಲೂ ಕೂಡ ಇಂತಹ ವಿನೂತನವಾದಂತಹ ಆಲೋಚನೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಮತ್ತು ಕರ್ನಾಟಕ ಸರ್ಕಾರದ ಸೂಚನೆಯಂತೆ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರು ಮಾಡಿರುವಂತಹ ಮತ್ತು ರಾಸಾಯನಿಕ ಬಣ್ಣಲೇಪಿತವಾದಂತಹ ವಿಗ್ರಹಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಜಿಲ್ಲೆಯಲ್ಲಿ. ಆದರೂ ಕೂಡ ಕೆಲವರು ಹರಿಹರದಲ್ಲಿ
ಪಿಒಪಿ ಲೇಪಿತ ಗಣೇಶಗಳನ್ನು ಮಹಾರಾಷ್ಟ್ರದಿಂದ ತರಿಸಿಕೊಂಡು ಮಾತನಾಡ್ತಿದ್ರು. ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಆಫೀಸರ್ ಅಲ್ಲಿಗೆ ತಕ್ಷಣವೇ ಭೇಟಿ ಕೊಟ್ಟು ಅಲ್ಲಿರುವಂತಹ ಒಟ್ಟು 17 ಮೂರ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ತೇವೆ. ಅದರ ಜೊತೆಗೆ ಜಿಲ್ಲೆಯಾದ್ಯಂತ ಯಾವುದೇ ಕಾರಣಕ್ಕೂ ಪಿಒಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಧಾರಿತ ಗಣೇಶಗಳನ್ನು ಮಾರಾಟ ಮಾಡಬಾರದು. ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ನಗರಸಭೆ ಗ್ರಾಮ ಪಂಚಾಯತಿಯವರು ಕೂಡ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಳಿ ಕೇಳಿದ್ದೇವೆ. ಮತ್ತು ಶಾಲಾ ಕಾಲೇಜುಗಳಲ್ಲೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪರಿಸರ ಸ್ನೇಹಿ ಗಣೇಶ ಪ್ರತಿಷ್ಠಾಪಿಸಲು ಅವರಿಗೆ ಜಾಗೃತಿಯನ್ನು ಕೂಡ ಮೂಡಿಸಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 275 ಗಣಪತಿ ಪ್ರತಿಷ್ಠಾನ